ನಮ್ಮ ಪ್ರಪಂಚದಲ್ಲಿ ತುಂಬ ರೀತಿಯ ಜನರಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಮನಸ್ಥಿತಿ ಇರುತ್ತೆ. ಕೆಲವರಿಗೆ ಅವರ ಬಗ್ಗೆ ಒಳ್ಳೆಯದನ್ನು ಹೇಳಿದ್ರೆ ಅಂದರೆ ನಿಮ್ಮ ಮುಂದಿನ ಜೀವನ ಚೆನ್ನಾಗಿರುತ್ತೆ, ನಿಮಗೆ ಒಳ್ಳೆ ಭವಿಷ್ಯ ಇದೆ, ಮುಂದಿನ ವರ್ಷ ನೀವು ಧನವಂತರಾಗ್ತೀರಾ ಅಂತ ಹೇಳಿದ್ರೆ ಅವರಿಗೆ ತುಂಬ ಖುಷಿಯಾಗುತ್ತೆ, ಧೈರ್ಯ ಬರುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಆದರೆ ಈ ವಿಷಯಗಳನ್ನು ಕೇಳಿ ಸುಮ್ಮನೆ ಕೂತ್ರೆ ಯಾವುದೇ ಪ್ರಯೋಜನ ಇಲ್ಲ. ಅದಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು, ಅದಕ್ಕೆ ತಕ್ಕಂತೆ ಪ್ರಯತ್ನ ಮಾಡಬೇಕು, ಆಗಲೇ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಆಗ್ತೀರಾ. ಈಗ ನಮ್ಮ ವಿಷಯವನ್ನು ಪ್ರಾರಂಭ ಮಾಡೋಣ. ದಿನಗಳ ಆಧಾರದ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಗುಣ ಇರುತ್ತೆ, ಬೇರೆ ಬೇರೆ ರೀತಿಯಾಗಿ ಅವರ ಜೀವನದಲ್ಲಿ ಅವರು ಮುಂದೆ ಸಾಗ್ತಾರೆ. ನೀವು ಯಾವ ದಿನ ಹುಟ್ಟಿದ್ದೀರಾ ಅಂತ ಗೊತ್ತಿದ್ರೆ ನಿಮ್ಮ ಜೀವನ ಯಾವ ಮಾರ್ಗದಲ್ಲಿ ಸಾಗಲಿದೆ, ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದು. ಯಾವ ದಿನ ಹುಟ್ಟಿದವರು ಹೇಗಿರ್ತಾರೆ, ಅವರ ಗುಣಗಳೇನು ಅನ್ನೋದನ್ನು ಈಗ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸೋಮವಾರ, ನೀವು ಸೋಮವಾರ ಹುಟ್ಟಿದವರಾದರೆ ನಿಮ್ಮಲ್ಲಿ ಕೆಲವು ಪ್ರತ್ಯೇಕ ಗುಣಗಳಿರುತ್ತೆ. ನೀವು ಮಾಡೋ ಪ್ರತಿ ಕೆಲಸದಲ್ಲೂ ಕಾನ್ಫಿಡೆನ್ಸ್ ಆಗಿ ಇರ್ತೀರಾ, ಖಂಡಿತವಾಗಿ ಕೆಲಸದಲ್ಲಿ ಗೆಲ್ತೀವಿ ಅನ್ನೋ ನಂಬಿಕೆಯಿಂದ ಮುಂದೆ ಸಾಗ್ತೀರಾ. ನೀವು ತುಂಬ ಸೂಕ್ಷ್ಮ ಗುಣದವರಾಗಿರ್ತೀರಾ, ಆದರೆ ವಿದ್ಯಾರ್ಥಿಗಳು ಮಾತ್ರ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಡಲ್ಲಾಗಿ ಇರ್ತಾರೆ, ಅದನ್ನು ಕೂಡ ಚಾಲೆಂಜ್ ಆಗಿ ತೆಗೆದುಕೊಂಡು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ. ನೀವು ಪ್ರತಿ ಕ್ಷಣ ಆನಂದವಾಗಿರೋದಕ್ಕೆ ಪ್ರಯತ್ನ ಪಡ್ತೀರಾ, ಆದರೆ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆನೇ ಇನ್ನೊಂದು ಕೆಲಸವನ್ನು ಪ್ರಾರಂಭ ಮಾಡ್ತೀರಾ. ಇವರ ಈ ಗುಣವೇ ಅವರ ಸೋಲಿಗೆ ಕಾರಣವಾಗಿರುತ್ತೆ. ನಿಮಗೆ ಸ್ನೇಹಿತರು ಕೂಡ ತುಂಬ ಜನ ಇರ್ತಾರೆ. ಮಂಗಳವಾರ, ಮಂಗಳವಾರ ಹುಟ್ಟಿದವರು ಸ್ವಲ್ಪ ಕೋಪದ ಸ್ವಭಾವದವರಾಗಿರ್ತಾರೆ, ಅಂದರೆ ಮುಂಗೋಪಿಗಳಾಗಿರ್ತಾರೆ. ಇವರಿಗೆ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಕೋಪ ಬರುತ್ತೆ. ಪ್ರತಿಯೊಬ್ಬರೂ ಕೂಡ ಇವರ ಹಾಗೆ ನಿಜಾಯಿತಿಯಾಗಿ ಇರಬೇಕು ಅಂತ ಅಂದುಕೊಳ್ಳುತ್ತಾರೆ. ಇವರು ಮಾಡೋ ಪ್ರಯತ್ನಗಳಿಂದ ಪ್ರತಿಯೊಂದರಲ್ಲೂ ಗೆಲುವು ಕಾಣುತ್ತಾರೆ, ಎಲ್ಲರಿಗಿಂತ ವಿಭಿನ್ನವಾಗಿ ಕೆಲಸ ಮಾಡಬೇಕು ಅಂತ ಅಂದುಕೊಳ್ಳುತ್ತಾರೆ. ಇದೇ ಇವರಿಗೆ ಇಷ್ಟ. ಈ ಅಭ್ಯಾಸದಿಂದ ಇವರು ದೊಡ್ಡ ವ್ಯಕ್ತಿಗಳಾಗುವ ಅವಕಾಶ ತುಂಬ ಜಾಸ್ತಿ ಇರುತ್ತೆ. ಯಾರಾದರೂ ದುಃಖ ಪಡ್ತಿದ್ರೆ ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಗುಣ ಇವರಲ್ಲಿ ತುಂಬ ಇದೆ. ಬುಧವಾರ, ನೀವು ಬುಧವಾರ ಹುಟ್ಟಿದವರಾದರೆ ನೀವು ತುಂಬ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರ್ತೀರಾ. ನೀವು ಹೆಚ್ಚಾಗಿ ಆಧ್ಯಾತ್ಮಿಕ ವಿಷಯಗಳಿಗೆ ಆಸಕ್ತಿ ತೋರಿಸ್ತೀರಾ. ನಿಮ್ಮಲ್ಲಿ ಭಕ್ತಿ ಕೂಡ ತುಂಬ ಜಾಸ್ತಿ ಇರುತ್ತೆ. ಏನಾದರೂ ತಪ್ಪು ಮಾಡಿದ್ರೆ ಅದಕ್ಕೆ ದೇವರು ಶಿಕ್ಷೆ ಕೊಡ್ತಾನೆ ಅಂತ ನೀವು ನಂಬ್ತೀರಾ. ನೀವು ಇತರರ ಜೊತೆ ತುಂಬ ಮರ್ಯಾದೆಯಿಂದ ನಡ್ಕೊಳ್ತೀರಾ. ನೀವು ಯಾವುದಾದರೂ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ತುಂಬಾ ಯೋಚನೆ ಮಾಡ್ತೀರಾ. ಅವಸರಕ್ಕೆ ಮೀರಿ ದಾನ ಧರ್ಮಗಳನ್ನು ಮಾಡ್ತೀರಾ. ನಿಮ್ಮ ಸ್ನೇಹಿತರಿಗೂ ಕೂಡ ಸಹಾಯ ಮಾಡುವ ಗುಣ ನಿಮ್ಮಲ್ಲಿ ಇದೆ. ಗುರುವಾರ, ನೀವು ಗುರುವಾರ ಹುಟ್ಟಿದವರಾದರೆ ನೀವು ತುಂಬ ಚುರುಕಾಗಿರ್ತೀರಾ. ಯಾವುದಾದರೂ ವಿಷಯದಲ್ಲಿ ಬೇಗ ನಿರ್ಧಾರವನ್ನು ತೆಗೆದುಕೊಳ್ಳುವ ಗುಣ ನಿಮ್ಮಲ್ಲಿ ಇರುತ್ತೆ. ತುಂಬ ಧೈರ್ಯವಾಗಿ ಇರ್ತೀರಾ. ಎಂಥ ಕಷ್ಟ ಬಂದರೂ ಅದನ್ನು ಎದುರಿಸುವ ಧೈರ್ಯ ನಿಮ್ಮಲ್ಲಿ ಇರುತ್ತೆ. ಇತರರಿಗೆ ಯಾವುದೇ ಹಾನಿ ಉಂಟು ಮಾಡಬಾರದು ಅನ್ನೋ ಗುಣ ನಿಮ್ಮಲ್ಲಿ ಇದೆ. ನಿಮಗೆ ತುಂಬ ಅದೃಷ್ಟ ಇರುತ್ತೆ. ನಿಮಗೆ ಯಾವುದು ತಪ್ಪು, ಯಾವುದು ಸರಿ, ಯಾವ ಮಾರ್ಗದಲ್ಲಿ ಹೋದರೆ ಒಳ್ಳೆಯದು ಅನ್ನೋ ವಿಷಯಗಳ ಬಗ್ಗೆ ಒಳ್ಳೆಯ ಜ್ಞಾನ ಇರುತ್ತೆ. ನೀವು ದುಡ್ಡನ್ನು ತುಂಬ ವೆಚ್ಚ ಮಾಡ್ತೀರಾ. ಇತರರ ಕಷ್ಟಕ್ಕೆ ಸಹಾಯ ಮಾಡೋ ಗುಣ ಕೂಡ ನಿಮ್ಮಲ್ಲಿ ತುಂಬ ಇದೆ. ಶುಕ್ರವಾರ, ನೀವು ಶುಕ್ರವಾರ ಹುಟ್ಟಿದವರಾದರೆ ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಅಂದುಕೊಳ್ತೀರಾ. ನಿಮ್ಮ ಸುತ್ತ ಇರೋರು ಕೂಡ ಸಂತೋಷವಾಗಿರಬೇಕು ಅಂತ ನೀವು ಭಾವಿಸ್ತೀರಾ. ನೀವು ಮಾಡೋ ಕೆಲಸಗಳಲ್ಲಿ ಬೇಗ ಗೆಲುವು ಸಿಗುತ್ತೆ. ನೀವು ಕಷ್ಟಗಳಿಂದ ಕೂಡ ಬೇಗ ಹೊರಬರ್ತೀರಾ. ನೀವು ಹೆಚ್ಚಾಗಿ ಸ್ನೇಹಿತರ ಜೊತೆ ಸಮಯ ಕಳೀತೀರಾ. ಅದಕ್ಕೆ ನಿಮಗೆ ಹೆಚ್ಚು ಸ್ನೇಹಿತರು ಕೂಡ ಇರ್ತಾರೆ. ಇವರು ಮಹಿಳೆಯರಿಗೆ ಹೆಚ್ಚು ಆಕರ್ಷಿತರಾಗ್ತಾರೆ, ಆದರೆ ಆಲೋಚನೆ ಮಾಡಿ ಮುಂದೆ ಸಾಗೋದಿಲ್ಲ. ಶನಿವಾರ, ನೀವು ಶನಿವಾರ ಹುಟ್ಟಿದವರಾದರೆ ನಿಮಗೆ ವ್ಯವಸಾಯ ಅಂದರೆ ತುಂಬ ಆಸಕ್ತಿ ಇರುತ್ತೆ. ಅದೇ ರೀತಿ ವಾಣಿಜ್ಯ, ವ್ಯವಹಾರ, ಟೆಕ್ನಾಲಜಿ ಮೇಲೆ ಕೂಡ ತುಂಬ ಆಸಕ್ತಿ ಇರುತ್ತೆ. ಆದರೆ ನೀವು ನಿಮ್ಮ ಜೀವನದಲ್ಲಿ ಕೆಲವು ರೀತಿಯ ಕಷ್ಟಗಳಿಗೆ ಒಳಗಾಗ್ತೀರಾ. ನಿಮ್ಮ ಸಂಬಂಧಿಕರು ನಿಮ್ಮ ಮೇಲೆ ತುಂಬ ಪ್ರೀತಿಯನ್ನು ತೋರಿಸ್ತಾರೆ. ನೀವು ತುಂಬ ದಯಗುಣದವರಾಗಿರ್ತೀರಾ. ನೀವು ಪ್ರೀತಿಸಿದ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋದಿಲ್ಲ. ನಿಮ್ಮ ಮುಗುಳ್ನಗೆಯಿಂದಲೇ ನಿಮ್ಮ ತುಂಬ ಸಮಸ್ಯೆಗಳು ದೂರ ಆಗುತ್ತೆ. ಭಾನುವಾರ, ನೀವು ಭಾನುವಾರ ಹುಟ್ಟಿದವರಾದರೆ ನೀವು ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಜೀವನದಲ್ಲಿ ಮುಂದೆ ಸಾಗ್ತೀರಾ. ನಿಮಗೆ ಅದೃಷ್ಟ ಕೂಡ ಕೂಡಿ ಬರುತ್ತೆ. ನಿಮ್ಮಲ್ಲಿ ಸಾಮಾಜಿಕ ಆಲೋಚನೆಗಳು ಕೂಡ ತುಂಬ ಜಾಸ್ತಿ ಇರುತ್ತೆ. ನೀವು ನಿಮ್ಮ ಕುಟುಂಬಕ್ಕೆ ಮೊದಲನೇ ಸ್ಥಾನವನ್ನು ಕೊಡ್ತೀರಾ.
ಅವರ ಸಂತೋಷಕ್ಕಾಗಿ ಏನು ಬೇಕಾದರೂ ಮಾಡ್ತೀರಾ? ಇವರಿಗೆ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ, ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಕೋಪ ಬರುತ್ತೆ. ಇವರು ಯಾರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಸ್ವಂತವಾಗಿ ವ್ಯಾಪಾರ ಮಾಡೋದಕ್ಕೆ ಇಷ್ಟಪಡ್ತಾರೆ. ನಮ್ಮ ಜೀವನದಲ್ಲಿ ಕೆಲವೊಂದು ಮಾತುಗಳು, ಕೆಲವೊಂದು ವಿಷಯಗಳು ನಮ್ಮನ್ನು ಕ್ಷಣ ಮಾತ್ರನೇ ಸಂತೋಷಪಡಿಸುತ್ತೆ. ನಮ್ಮ ಜೀವನ ಪರ್ಯಂತ ನಾವು ಸಂತೋಷವಾಗಿರಬೇಕು ಅಂದರೆ ಅದಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು, ಅದಕ್ಕೆ ತಕ್ಕಂತೆ ಪ್ರಯತ್ನ ಮಾಡಬೇಕು. ಇಲ್ಲ ಅಂದರೆ ಕಷ್ಟಗಳು ತಪ್ಪಿದ್ದಲ್ಲ. ಓಕೆ ಫ್ರೆಂಡ್ಸ್, ನೀವು ಯಾವ ದಿನ ಹುಟ್ಟಿದ್ದು ಅಂತ, ನಿಮ್ಮಲ್ಲಿರುವ ವಿಶೇಷವಾದ ಲಕ್ಷಣ ಯಾವುದು ಅಂತ ಖಂಡಿತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.